ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದಲ್ಲಿ 122ನೆಯ ಕಾರ್ಯಕ್ರಮ. ಓದುತ್ತಿರುವ ಪುಸ್ತಕ ರೂಪದರ್ಶಿ ಕೆವಿ ಅಯ್ಯರ್ ಬರೆದಿರುವಂಥ ಕಾದಂಬರಿ ದ ಫೇಸ್ ಆಫ್ ದ ಜೂಡಸ್ ಇನ್ಕಾರಿಯೋಟ್ ರೀಡರ್ಸ್ ಡೈಜೆಸ್ಟ್ನಲ್ಲಿ ಬಂದಂಥ ಕಥೆಯನ್ನು ಇಟ್ಕೊಂಡು ಕೆವಿ ಅಯ್ಯರ್ ಬರೆದಂಥ ಕತೆ ಅದರ ಎರಡನೆಯ ಭಾಗವನ್ನು ಓದ್ತಾ ಇದ್ದೇನೆ. ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಮುದುಕಿ ಮನೆಯೊಳಗೆ ಅಲ್ಲಿ ಇಲ್ಲಿ ಓಡಾಡಿ ಹುಡುಕಿ ಒಂದು ಹಳೆಯ ಕುರ್ಚಿಯನ್ನು ಒಂದು ನಾಲ್ಕು ಕಾಲಿನ ಮಣೆಯನ್ನು ತಂದು ಅತಿಥಿಗಳ ಮುಂದಿಟ್ಟು ಕರುಣಿಸಬೇಕು. ಮನಸ್ಸಿಗೆ ಬೇಜಾರು ಮಾಡಿಕೊಳ್ಳಬಾರದು ಎಂದು ಕೈ ಜೋಡಿಸಿ ಕೇಳಿಕೊಂಡು ತುಂಬಿ ಹರಿಯುತ್ತಿದ್ದ ಕಣ್ಣೀರನ್ನು ಒರೆಸಿಕೊಂಡಳು. ಮೈಕಲ್ನ ಸ್ನೇಹಿತನು, ಅಜ್ಜಿ, ತಾವು ಕಣ್ಣೀರನ್ನು ತರಬೇಕಾದ ಪ್ರಸಂಗವೇಕೆ? ನಮಗೆ ಕುಳಿತುಕೊಳ್ಳಲು ಸುಪ್ಪತ್ತಿಗೆ ಹಾಸಿದ ಆಸನಗಳನ್ನು ಕೊಡಲಿಲ್ಲವೆಂಬ ಜಂಬವೇನೂ ನಮಗಿಲ್ಲ. ದೊಡ್ಡ ಹೃದಯದಿಂದ ಹೊರಬಿದ್ದ ತುಂಬು ಅಂತಃಕರಣವುಳ್ಳ ಮಾತುಗಳೇ ತಮ್ಮ ಔದಾರ್ಯವನ್ನು ವಿನಯವನ್ನು ಸೂಚಿಸುತ್ತಿವೆ. ತಾವು ಮನಸ್ಸಿಗೆ ನೋವು ತಂದುಕೊಳ್ಳಬಾರದು. ಬಡವರೇ ದೇವರ ರಾಜ್ಯದ ಪ್ರಜೆಗಳು. ಅವರ ದುಃಖಗಳನ್ನು ನಾನು ಇಲ್ಲಿ ಸ್ವರ್ಗದಲ್ಲಿ ನೀಗಿಸುತ್ತೇನೆ, ಅವರನ್ನು ಆಧರಿಸುತ್ತೇನೆ ಎಂದು ಕ್ರಿಸ್ತನೇ ಹೇಳಲಿಲ್ಲವೆ? ಭಗವಂತರಿಗೆ ಬಹುವೇಳೆ ಪರಲೋಕ ದೂರವಾಗುವುದು, ಭಾಗ್ಯವಂತರಿಗೆ ಬಹುವೇಳೆ ಪರಲೋಕ ದೂರವಾಗುವುದು ಎಂದು ಮುದುಕಿಯನ್ನು ಸಮಯೋಚಿತ ಮಾತುಗಳಿಂದ ಸಮಾಧಾನಿಸಿದ. ಆಗ ಸಂಜೆ ಕಳೆದಿತ್ತು. ಕತ್ತಲು ಹೆಚ್ಚುತ್ತಾ ಬಂದಿತ್ತು. ಬೆಳಕಿಗೆ ಹೆಚ್ಚು ಅವಕಾಶವಿಲ್ಲದಿದ್ದ ಈ ಮನೆಯಲ್ಲಿ ಕತ್ತಲು ಇನ್ನೂ ಹೆಚ್ಚಿತ್ತು. ಸುತ್ತಮುತ್ತ ಏನೊಂದೂ ವಿಷದವಾಗಿ ಕಾಣುತ್ತಿರಲಿಲ್ಲ. ಗಾಳಿ ಬೆಳಕು ಎರಡು ಸಾಕಷ್ಟು ಇಲ್ಲದಿದ್ದ ಆ ಮನೆಯ ಹವೆಯೇ ಒಂದು ಬಗೆಯ ವೆಗಟು ವಾಸನೆಯಿಂದ ಕೂಡಿದ್ದಿತ್ತು. ಮೈಕಲ್ನ ಸ್ನೇಹಿತನು ಮೈಕಲ್ನ ಕಿವಿಯಲ್ಲಿ ಬಹುಮೆಲ್ಲೆಗೆ, ಕ್ರಿಸ್ತನು ಹುಟ್ಟಿದ್ದು ರೊಪ್ಪದಲ್ಲಿ ಎಂದನು. ಮುದುಕಿ ಆರ್ನೆಸ್ಟೋವನ್ನು ಕುರಿತು, ಮಗು, ಒಂದೆರಡು ಮೇಣದ ಬತ್ತಿಗಳನ್ನು ಬೇಗ ಹಚ್ಚಿತಾ? ನಿನ್ನ ಚಿಕ್ಕಪ್ಪಂದಿರನ್ನು ಕತ್ತಲಲ್ಲಿ ಕೂಡಿಸಿರಬೇಡ ಎಂದು ಹೇಳಿ ತಾನು ಕತ್ತಲು ತುಂಬಿದ ಪಕ್ಕದ ಕೋಣೆಯೊಂದರ ಒಳಗೆ ಯಾವುದೋ ವಸ್ತುವಿಗಾಗಿ ಹುಡುಕಾಡುತ್ತಿದ್ದಳು. ಸ್ವಲ್ಪವೇ ಹೊತ್ತಿನೊಳಗೆ ಆರ್ನೆಸ್ಟೋ ಒಂದು ದೊಡ್ಡ ಮೇಣದ ಬತ್ತಿಯನ್ನು ಹೊತ್ತಿಸಿ ಅದನ್ನು ಎದೆಯ ಬಳಿಗೆ ಹಿಡಿದುಕೊಂಡು ಎದುರಿಗೆ ಬೀಸುತ್ತಿದ್ದ ಗಾಳಿಗೆ ಅಡ್ಡಲಾಗಿ ತನ್ನ ಬಲಗೈಯನ್ನು ಹಿಡಿದು ಮೈಕಲ್ನು ಅವನ ಸ್ನೇಹಿತನು ಕುಳಿತಿದ್ದ ಸ್ಥಳಕ್ಕೆ ತಂದ. ಆ ಬೆಳಕಿನ ಕಡೆಗೆ ಮೈಕಲ್ನ ದೃಷ್ಟಿ ಹರಿಯಿತು. ಆ ಕ್ಷಣದಲ್ಲೇ ಮೈಕಲ್ ಏನು ದೃಶ್ಯವನ್ನು ಕಂಡನೋ ಏನೋ. ಮಗು, ಆರ್ನೆಸ್ಟೋ, ಹಾಗೆಯೇ ಅಲ್ಲಿಯೇ ಸ್ವಲ್ಪ ಹೊತ್ತು ನಿಲ್ಲು, ಕದಲಬೇಡ, ಗಾಳಿಗೆ ಅಡ್ಡಲಾಗಿ ಹಿಡಿದಿರುವ ನಿನ್ನ ಕೈಯನ್ನು ಇಳಿಸಬೇಡ ಎಂದನು. ಮೈಕಲ್ನ ಸ್ನೇಹಿತನ ದೃಷ್ಟಿಯು ಆ ಕಡೆಗೆ ತಿರುಗಿತು. ಆರ್ನೆಸ್ಟೋವಿನ ಕೆದರಿದ ತಲೆಯ ಗುಂಗುರು ಕೂದಲು, ವಿಶಾಲವಾದ ಹಣೆ, ದೀಪದ ಬೆಳಕಿನಿಂದ ಪ್ರಜ್ವಲಿತವಾದ ಆ ಸುಂದರ ನೇತ್ರಗಳು, ಬಾಲ್ಯ ಸೌಷ್ಠವದಿಂದ ತುಂಬಿದ್ದ ಕಪೋಲಗಳು, ಮುಖಕ್ಕೆ ಮಾಟವಾದ ಕಿವಿಗಳು, ಎಲ್ಲಕ್ಕಿಂತ ಮಿಗಿಲಾಗಿ ಮಾಟವಾದ ಮೂಗು, ಬಾಯಿ, ಮುಖದ ಸೌಂದರ್ಯಕ್ಕೆ ಅಡಿಗಲ್ಲಿನಂತಿದ್ದ ಹಾಲುಗಲ್ಲ, ತುಂಬು ತೆರೆದ ಕುತ್ತಿಗೆ, ತಕ್ಕಷ್ಟು ವಿಶಾಲವಾದ ಎದೆ, ಇವೆಲ್ಲ ಒಂದಕ್ಕೊಂದು ಹೊಂದಿಕೊಂಡು ಸೌಂದರ್ಯವೇ ಮೂರ್ತಿ ಭವಿಸಿ ಅವರೆದುರಿಗೆ ಬಂದಂತಿತ್ತು ಆ ದೃಶ್ಯ, ಆ ಸನ್ನಿವೇಶ. ಆರ್ನೆಸ್ಟೋ ವಿಸ್ಮಯದಿಂದ ಸ್ತಬ್ಧನಾಗಿ ಹಾಗೆ ಸ್ವಲ್ಪ ಕಾಲ ನಿಂತಿದ್ದನು. ಮೈಕಲ್ ಸ್ನೇಹಿತನನ್ನು ಕುರಿತು, ನೋಡಯ್ಯ, ದೇವನ ಸೌಂದರ್ಯ ಸೃಷ್ಟಿಯನ್ನು ಎಷ್ಟೋ ಕುಶಲಿಯಾದ ಚಿತ್ರಕಾರನಾದರೂ ಶಿಲ್ಪಿಯಾದರೂ ಬಣ್ಣದಲ್ಲೇ ಆಗಲಿ ಬಿಳಿ ಶಿಲೆಯಲ್ಲೇ ಆಗಲಿ ಇಂತಹ ಸೌಕುಮಾರ್ಯವನ್ನು ಮಧುರತೆಯನ್ನು ಬಿಂಬಿಸಲಾರನೆ. ಪ್ರಾಣ ಚೈತನ್ಯಗಳಿಂದ ಕೂಡಿದ ಇಂತಹ ಸೌಂದರ್ಯವನ್ನು ಅಚೇತನ ರೂಪದ ಪಟದಲ್ಲಾಗಲಿ ಬೊಂಬೆಯಲ್ಲಾಗಲಿ ತುಂಬಲು ಸಾಧ್ಯವೇ ಎಂದು ಪ್ರಶಂಸಿಸಿದ. ಅಷ್ಟರಲ್ಲಿ ಮುದುಕಿ ಅವರ ಭಾವನಾ ಪ್ರಪಂಚಕ್ಕೆ ತೆರೆಯಳಿದಂತೆ ಎಲ್ಲಿಯೋ ಬಹುಕಾಲದಿಂದ ರಕ್ಷಿಸಿ ಇಟ್ಟಿದ್ದ ರೂಪದಲ್ಲಿಯೂ ನೈರ್ಮಲ್ಯದಲ್ಲಿಯೂ ಅತಿ ಪ್ರಾಚೀನವಾಗಿದ್ದ ಒಂದು ಎಣ್ಣೆಯ ದೀಪವನ್ನು ಹೊತ್ತಿಸಿ ತಂದಳು. ನಿಶ್ಚೇಷ್ಟಿತನಾಗಿ ಅಲ್ಲಿಯೇ ನಿಂತಿದ್ದ ಆರ್ನೆಸ್ಟ್ವನ್ನು ನೋಡಿ, ಏಕೆ ಆರ್ನೆಸ್ಟ್, ಹಿಡಿದುಕೊಂಡಿರುವ ಮೇಣದ ಬತ್ತಿಯನ್ನು ಆ ಮೇಜಿನ ಮೇಲಿರುವ ತಟ್ಟೆಯ ತಳಕ್ಕೆ ಸಿಕ್ಕಿಸಿಡು ಎಂದು ಹೇಳಿ ಅತಿಥಿಗಳ ಕಡೆಗೆ ತಿರುಗಿ ನೋಡಿ, ತಾವು ಎಷ್ಟು ದೂರದಿಂದ ಬಂದಿರುವಿರು, ಬಹಳ ಆಯಾಸವಾಗಿರಬಹುದು. ಈ ಮನೆಯಲ್ಲಿ ತಮಗೆ ಉಪಹಾರಕ್ಕೆ ಇಷ್ಟು ಹಣ್ಣು ಹಾಲುಗಳಾಗಲಿ, ಬಾಯಾರಿಕೆಗೆ ಇಷ್ಟು ತಂಪು ಪಾನೀಯಗಳಾಗಲಿ ಇಲ್ಲ. ಬೇಗನೆ ಅಡುಗೆ ಮಾಡುತ್ತೇನೆ, ಅಲ್ಲಿಯವರೆಗೆ ತಾವು ಶ್ರಮ ಪರಿಹರಿಸಿಕೊಳ್ಳುತ್ತೀರಿ. ಸ್ವಲ್ಪ ದ್ರಾಕ್ಷಿ ಹಣ್ಣಿನ ಪಾನಕ ಮಾಡಿ ತರುತ್ತೇನೆ. ತೀರ ನಿರ್ಭಾಗ್ಯಳಾದ ನಾನು ತಮ್ಮನ್ನು ಹೇಗೆ ಉಪಚರಿಸಲಿ? ಜನರು ಹಂಗಿಸುವುದನ್ನು ಹೇಗಾದರೂ ಸಹಿಸಿಕೊಳ್ಳಬಹುದು. ಸೃಷ್ಟಿಸಿದ ದೈವವೇ ನಮ್ಮನ್ನು ಹಂಗಿಸುತ್ತಿರುವಾಗ ಸಹಿಸುವುದು ಕಷ್ಟ ಎಂದು ಹೇಳುತ್ತಿರುವಾಗಲೇ ಆ ವೃದ್ಧೆಯ ಕಣ್ಣುಗಳಲ್ಲಿ ನೀರು ತುಂಬಿ ಹರಿಯಿತು. ಆಕಸ್ಮಿಕವಾಗಿ ಬಂದಿರುವ ಅಪರಿಚಿತರಾದ ಅತಿಥಿಗಳ ಮುಂದೆ ತನ್ನ ದುಃಖವನ್ನು ತೋಡಿಕೊಳ್ಳುವುದಾಗಲಿ, ಬಡತನವನ್ನು ತೋರಿಸಿಕೊಳ್ಳುವುದಾಗಲಿ ಕೂಡದೆಂಬ ಲೌಕಿಕವನ್ನು ಆ ವೃದ್ಧೆ ಬಲ್ಲವಳಾದರೂ ತತ್ಕ್ಷಣದ ಸನ್ನಿವೇಶ ಅವಳಿಗೆ ಅಶಕ್ಯವೇ ಆಯಿತು. ಹೊದೆದಿದ್ದ ಬಟ್ಟೆಯ ಕೊನೆಯಿಂದ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ
ಊಟದ ಅನಂತರ ಸಾವಕಾಶವಾಗಿ ಮಾತನಾಡಬಹುದು ಎಂದು ಹೇಳುತ್ತಾ ಅಡುಗೆ ಮಾಡಲು ಹೊರಟು ಹೋದಳು. ಆರ್ನೆಸ್ಟೋ ತಾನು ಹೊತ್ತಿಸಿ ತಂದಿದ್ದ ಮೇಣದ ಬತ್ತಿಯನ್ನು ಮೇಜಿನ ಮೇಲಿದ್ದ ತಟ್ಟೆಯ ತಳಕ್ಕೆ ನೆಟ್ಟು ನಾಲ್ಕು ಹೆಜ್ಜೆ ಹಿಂದಕ್ಕೆ ಸರಿದು ಭಯವೂ ಆಶ್ಚರ್ಯವೂ ಸೇರಿದ ದೃಷ್ಟಿಯಿಂದ ಅತಿಥಿಗಳಿಬ್ಬರನ್ನು ನೋಡುತ್ತಾ ನಿಂತ. ಮೈಕಲ್ ಸ್ನೇಹಿತನನ್ನು ಕುರಿತು, ಏನಯ್ಯ ಮೂಕನಂತೆ ಕುಳಿತು ಬಿಟ್ಟೆಯಲ್ಲ, ಆಕೆಗೆ ನನ್ನ ಪರಿಚಯವನ್ನು ಮಾಡಿಕೊಳ್ಳಲಿಲ್ಲ, ಕಡೆಗೆ ನಮಗಾಗಿ ಅಡಿಗೆ ಮಾಡುವುದು ಬೇಡವೆಂದು ಹೇಳುವುದಕ್ಕೂ ಆಗಲಿಲ್ಲವೇ ನಿನಗೆ ಎಂದು ಕೇಳಿದ. ಅದಕ್ಕೆ ಆ ಸ್ನೇಹಿತ, ಅದೇ ನನಗೂ ಆಶ್ಚರ್ಯ, ಅಡುಗೆ ಬೇಡವೆಂದು ನೀನೇ ಏಕೆ ಹೇಳಬಾರದಾಗಿತ್ತು? ಹೌದು, ನೀನು ಕಲಾ ಪ್ರಪಂಚದಲ್ಲಿ ಕನಸು ಕಾಣುತ್ತಿದ್ದೆ ಹಾಗೂ ನನ್ನನ್ನು ಕಲೆಯಿಂದ ಸೌಂದರ್ಯ ಉಪಾಸನೆಗೂ ಅಲ್ಲಿಂದ ಸಾಕ್ಷಾತ್ಕಾರಕ್ಕೂ ಸಾಗಿಸಿದೆ. ಅಡುಗೆ ಬೇಡ ಎಂದು ಹೇಳುವಷ್ಟು ಇಹಲೋಕದ ಅರಿವೆ ನಮಗಿಬ್ಬರಿಗೂ ಇರಲಿಲ್ಲ, ಹಾಗೂ ಬೇಡವೆಂದು ಹೇಳುವಷ್ಟರ ಒಳಗೆ ಆಕೆ ಹೊರಟೇ ಹೋದಳಲ್ಲ. ಆರ್ನೆಸ್ಟ್, ಆರ್ನೆಸ್ಟ್, ನಿನ್ನ ಅಜ್ಜಿಗೆ ಹೇಳು ನಾನು ಇದೇ ಊರಿನವನು ಎಂದು. ಈತ ಈಗ ನಿನ್ನ ಚಿಕ್ಕಪ್ಪನಾಗಿರುವ ಮೈಕೆಲ್ ಆಂಜಲೋ ನನ್ನ ಸ್ನೇಹಿತರು. ಇವರು ನಮ್ಮ ಮನೆಯಲ್ಲಿ ಇದ್ದಾರೆ. ನಾವಿಬ್ಬರು ಇನ್ನೊಂದು ದಿನ ನಿಮ್ಮ ಮನೆಯಲ್ಲಿ ಬಂದು ಊಟ ಮಾಡುತ್ತೇವೆ. ನಿನ್ನ ಅಜ್ಜಿಗೆ ನಮ್ಮನ್ನು ಕ್ಷಮಿಸಬೇಕೆಂದು ಈಗ ಈ ಶ್ರಮ ತೆಗೆದುಕೊಳ್ಳಬಾರದೆಂದು, ಮನಸ್ಸಿಗೆ ನೋವು ಉಂಟು ಮಾಡಿಕೊಳ್ಳಬಾರದೆಂದು, ಇನ್ನೊಂದು ವೇಳೆ ಖಂಡಿತವಾಗಿ ಬರುವವೆಂದು ಬಿಡುವಿದ್ದರೆ ನಾಲ್ಕು ಮಾತುಗಳನ್ನು ಹೇಳುವುದಿದೆ ಎಂದು ಹೇಳು ಎಂದ. ಆರ್ನೆಸ್ಟೋ ಒಳಗೆ ಹೋಗಿ ಅಜ್ಜಿಗೆ ಆ ಸಂಗತಿಯನ್ನು ಅರುಹಿದ. ಅಷ್ಟರಲ್ಲಿ ಮುದುಕಿ ಎರಡು ಬಟ್ಟಲುಗಳಲ್ಲಿ ದ್ರಾಕ್ಷಿ ಹಣ್ಣಿನ ಪಾನಕವನ್ನು ಮಾಡಿ ತಂದೇ ತಂದಳು. ಅದನ್ನು ಮೇಜಿನ ಮೇಲಿಟ್ಟು, ಸ್ವೀಕರಿಸಬೇಕು, ಅಡುಗೆ ಮಾಡುವುದು ನನಗೇನು ಶ್ರಮವಿಲ್ಲ, ತಾವು ಹೀಗೆ ನಮ್ಮ ಮನೆಗೆ ಬಂದಿರುವುದೇ ಮಹಾ ಸಂತೋಷ, ಅಡುಗೆ ಮಾಡಿ ಬಡಿಸುವ ಸೇವೆ ನನಗೆ ಮತ್ತಷ್ಟು ಸಂತೋಷ, ರೊಟ್ಟಿಗಳನ್ನು ಮಾಡಿದರೆ ಸಾಕು, ಮಿಕ್ಕ ವ್ಯಂಜನಗಳು ಸಿದ್ಧವಾಗಿಯೇ ಇದೆ, ಹೆಚ್ಚೇನು ಮಾಡಬೇಕಿಲ್ಲ, ಮಾಡುವ ಯೋಗ ನನಗಿಲ್ಲ ಎಂದು ಮೆಲುದನಿಯಲ್ಲಿ ಉಸುರಿ ಕಿನ್ನಳಾಗಿ ನಿಂತಳು. ಇನ್ನು ಮಾತನಾಡಲು ಅವಕಾಶವಿದ್ದರೆ ವೃದ್ಧೆ ಪುನಃ ಕಣ್ಣೀರು ಸುರಿಸಬಹುದೆಂದು ತಿಳಿದು ಮೈಕಲ್ ಮೇಜಿನ ಮೇಲಿಟ್ಟ ದ್ರಾಕ್ಷಿ ಹಣ್ಣಿನ ಪಾನಕದ ಬಟ್ಟಲನ್ನು ಎತ್ತಿಕೊಂಡು ಸ್ವಲ್ಪ ಗುಟುಕರಿಸಿ, ಅಜ್ಜಿ ನೀವು ತಿಳಿದುಕೊಂಡಿರಬಹುದು ನಾವು ಯಾವುದೋ ಊರಿನಿಂದ ಬಂದಿರುವವರೆಂದು. ನಾನೇನೋ ದೂರದಿಂದ ಬಂದಿರುವವನೇ. ಈ ಊರಿಗೆ ಬಂದು ಕೆಲವು ದಿನಗಳಾದವು. ಇವರು ನನ್ನ ಆಪ್ತ ಸ್ನೇಹಿತರು. ನಾನು ಈಗ ಇರುವುದು ಇವರ ಮನೆಯಲ್ಲಿ. ಇವರು ನಿಮ್ಮೂರಿನವರೇ, ಈ ಊರಿನ ನ್ಯಾಯಸ್ಥಾನದ ಮುಖ್ಯಾಧಿಕಾರಿಗಳು. ಇವರನ್ನು ಹಿಂದೆ ನೀವು ನೋಡಿಲ್ಲವೆಂದು ಕಾಣುತ್ತದೆ, ಹೆಸರನ್ನಾದರೂ ಕೇಳಿರಬಹುದು. ಬೆನೆಟ್ಟೋ ಎಂದು ಇವರ ಹೆಸರು. ಇವರಿರುವುದು ದೊಡ್ಡ ಅಂಗಡಿ ಬೀದಿಯ ಕೊನೆಯ ಮಹಡಿ ಮನೆಯಲ್ಲಿ ಎಂದು ಮೈಕಲ್ ಹೇಳುತ್ತಿರುವಾಗಲೇ ವೃದ್ಧೆಯ ಮುಖ ಪ್ರಫುಲ್ಲವಾಯಿತು. ಆಕೆ ಬೆನೆಟ್ಟೋ ಅವರ ಕಡೆಗೆ ನೋಡಿ ಗೌರವ ಸೂಚನಾರ್ಥಕವಾಗಿ ತಲೆಯನ್ನು ತಗ್ಗಿಸಿ ಅನಂತರ ಎತ್ತಿ, ಈ ಮಹಾನುಭಾವರ ಹೆಸರನ್ನು ಕೇಳಿ ಅರಿಯದವರಾರು? ಇವರು ನಮ್ಮೂರಿನ ನ್ಯಾಯದೇವತೆಯೇ ಸರಿ. ದೇವರು ಇವರನ್ನು ಇವರ ವಂಶದ ಕುಸುಮಗಳನ್ನು ಆಶೀರ್ವದಿಸಲಿ. ಆರ್ನೆಸ್ಟೋನ ತಂದೆ ಮೊದಲು ಇವರಲ್ಲಿಯೇ ಬಹು ವರ್ಷಗಳ ಕಾಲ ಕೆಲಸಕ್ಕೆ ಇದ್ದರು. ಇವರಿಂದ ಬಹು ಉಪಕೃತರಾದರು. ಇವರ ಸೇವೆಯಲ್ಲಿದ್ದಾಗ ನಮಗೆ ಇಷ್ಟು ಬಡತನವಿರಲಿಲ್ಲ, ಉಂಡು ಉಡಲು ಸಾಕಾಗುತ್ತಿತ್ತು. ಮನೆಯಲ್ಲಿ ಎರಡು ಹಸುಗಳಿದ್ದವು, ಸ್ವಲ್ಪ ಭೂಮಿಯೂ ಇತ್ತು, ಊಟಕ್ಕೆ ಪೇಚಾಟವಿರಲಿಲ್ಲ. ಆಗ ನನ್ನ ಮಗಳ ಅದೃಷ್ಟ ಚೆನ್ನಾಗಿಯೇ ಇತ್ತು. ಆ ತರುವಾಯ ನನ್ನ ಅಳಿಯಂದಿರು ಸ್ವಲ್ಪವೇ ಬಂಡವಾಳದಿಂದ ವ್ಯಾಪಾರಕ್ಕೆ ತೊಡಗಿದರು. ಅದರಿಂದ ನಷ್ಟವೇನೂ ಆಗಲಿಲ್ಲ, ಹೆಚ್ಚು ಲಾಭವನ್ನು ಕಾಣಲಿಲ್ಲ, ಆದರೆ ಜೀವನ ತೊಂದರೆ ಇಲ್ಲದೆ ಸಾಗಿತ್ತು. ಹೀಗಿದ್ದಾಗಲೇ ಆರ್ನೆಸ್ಟ್ ಹುಟ್ಟಿ. ಈಗ ಆರ್ನೆಸ್ಟೋಗೆ 8 ವರ್ಷ. ಇವನು 2 ವರ್ಷದವನಿದ್ದಾಗ ನನ್ನ ಮಗಳು ಅಳಿಯಂದಿರು ಒಂದೇ ದಿನದ ಅಪಘಾತದ ಸಿಕ್ಕಿ ಮಡಿದರು. ಇದನ್ನು ಹೇಳುತ್ತಿದ್ದ ಸ್ವಲ್ಪ ಗದ್ಗದ ಖಂಡಿತೆಯಾದಳು. ಕಣ್ಣಲ್ಲಿ ನೀರು ತುಂಬಿಕೊಂಡಿತು. ಬಹುದುಃಖದಿಂದ ಚರಿತ್ರೆಯನ್ನು ಮುಂದುವರಿಸಿದಳು. ನೇಪಲ್ಸ್ ನಗರವನ್ನು ನೋಡಬೇಕೆಂಬ ಆಶೆ ನನ್ನ ಮಗಳಿಗೆ ಬಹು ದಿನದಿಂದಲೂ ಇತ್ತು. ಆ ಆಶೆಯೇ ಅವರಿಬ್ಬರ ಅಕಾಲ ಮರಣಕ್ಕೂ ಹೇತುವಾಯಿತು. ಆರ್ನೆಸ್ಟೋವನ್ನು ನನ್ನ ಬಳಿಯೇ ಬಿಟ್ಟು ದಂಪತಿಗಳಿಬ್ಬರು ನೇಪಲ್ಸ್ ಪಟ್ಟಣಕ್ಕೆ ಹೋದದ್ದು. ಅಲ್ಲಿಯೇ 4-6 ದಿನಗಳಿದ್ದರು. ಒಂದು ದಿನ ಸಂಜೆ ನನ್ನ ಮಗಳು ಅಳಿಯನು ಸಮುದ್ರ ಮಧ್ಯದಲ್ಲಿದ್ದ ಒಂದು ಚಿಕ್ಕ ದ್ವೀಪಕ್ಕೆ ದೋಣಿಯಲ್ಲಿ ಕುಳಿತು ಹೊರಟರು. ಆಗ ಮಳೆಗಾಲ ಮೊದಲಾಗಿತ್ತು. ದಡವನ್ನು ಬಿಟ್ಟು ಸ್ವಲ್ಪ ದೂರ ಹೋಗುವುದರೊಳಗೆ ಗಾಳಿಯು ಹೆಚ್ಚು ರಭಸದಿಂದ ಬೀಸತೊಡಗಿ. ಜೊತೆಯಲ್ಲಿದ್ದ ಅಂಬಿಗರಿಬ್ಬರು ದೋಣಿಯನ್ನು ಹಿಂದಕ್ಕೆ ತರಲು ಬಲು ಪ್ರಯತ್ನಪಟ್ಟರಂತೆ. ಗಾಳಿ ಸುಂಟರ ಗಾಳಿಯಾಗಿ ದೋಣಿ ನಡುವೆ ಸಿಕ್ಕಿಕೊಂಡು ಬುಗರಿಯಂತೆ ಸುತ್ತಿ ಸುತ್ತಿ ಕೂತಿದ್ದವರನ್ನು ಆಚೆ ಈಚೆ ಎಸೆಯಿತು. ದೋಣಿಗೆ ನೀರು ನುಗ್ಗಿ ಇಬ್ಬರನ್ನು ಸಮುದ್ರ ನುಂಗಿಕೊಂಡಿತು. ಈಜುಬಲ್ಲ ಆ ಅಂಬಿಗರಿಬ್ಬರು ಹೇಗೋ ಬದುಕಿ ದಡ ಸೇರಿದರು. ನನ್ನ ಹೊಟ್ಟೆಯಲ್ಲಿಯೇ ಹುಟ್ಟಿದ ಒಬ್ಬಳೆ ಮಗಳನ್ನು, ಮಗನಿಗಿಂತ ಹೆಚ್ಚಾಗಿದ್ದ ಅಳಿಯನನ್ನು ಒಂದೇ ದಿನದಲ್ಲಿ ಕಳೆದುಕೊಂಡ ನಾನು ನಿರ್ಭಾಗ್ಯ ಎಂದು ಹೇಳುತ್ತಿದ್ದ. ದುಃಖದ ಬರದಿಂದ ವೃದ್ಧೆಯ ಕೊರಳು ಕಟ್ಟಿದಂತಾಯಿತು. ವಿಚಾರವನ್ನು ಕುತೂಹಲದಿಂದ ಕೇಳುತ್ತಿದ್ದ ಮಗಳಿಗೂ ಬಹು ದುಃಖವಾಯಿತು. ಉಪಚಾರದ ಮಾತನ್ನು ಹೇಳುವುದಕ್ಕೂ ಕೂಡ ಬಾಯಿ ಬರಲಿಲ್ಲ. ಹಿಂದಿನ ನೆನಪುಗಳು ಆ ವೃದ್ಧೆಯ ಮನಸ್ಸನ್ನು ದುಃಖ ಪ್ರಳಯಕ್ಕೆ ತಳ್ಳಿಬಿಟ್ಟವು.
ಕೆಲವು ನಿಮಿಷಗಳ ಕಾಲ ಆ ವೃದ್ಧೆಯ ದುಃಖ ಅಲೆಯಲೆಯಾಗಿ ಎದ್ದು ಬೀಸಿ ಬರುತ್ತಿದ್ದುದಾದರೂ ಅಪರಿಚಿತರಾದ ಅತಿಥಿಗಳ ಮುಂದೆ ಹಾಗೆ ದುಃಖ ಪಡುವುದು ಸರ್ವಥಾ ಯೋಗ್ಯವಲ್ಲವೆಂದು ಬಲ್ಲ ಆ ವಿಚಾರಿ ದುಃಖವನ್ನು ಆದಷ್ಟು ಅದುಮಿ ಹಿಡಿಯಲು ಪ್ರಯತ್ನ ಪಡುತ್ತಿದ್ದರೂ ಆ ಬಡಬಾಗ್ನಿ ಎಲ್ಲ ಅಡಚಣೆಗಳನ್ನು ತೂರಿಕೊಂಡು ಮೇಲೇಳುತ್ತಿತ್ತು. ದುಃಖದ ಸಮಯದಲ್ಲಿ ಬಂದವರನ್ನು ಕಂಪಿತ ಹೃದಯಗಳಾದ ಸ್ನೇಹಿತರನ್ನು ಕಂಡರೆ ಈ ತೆರನಾಗುವುದು ಸಹಜವೇ ಅಲ್ಲವೇ? ಅದರಲ್ಲೂ ಬಂದಿದ್ದ ಮಾನ್ಯ ಅತಿಥಿ ಆರ್ನೆಸ್ಟೋನ ಚಿಕ್ಕಪ್ಪನಲ್ಲವೇ? ಅವನ ಮುಂದಲ್ಲದೆ ಇನ್ನು ಯಾರ ಮುಂದೆ ತನ್ನ ದುಃಖವನ್ನು ಇನ್ನಿಕೃಷ್ಟ ಜೀವನವನ್ನು ತೋಡಿಕೊಳ್ಳುವುದು ಎಂಬ ಸಾಮೀಪ್ಯತೆಯು ವೃದ್ಧೆಯ ಮನಸ್ಸಿಗೆ ಆಗ ಬಂದಿರಬೇಕು. ದುಃಖದ ಉಬ್ಬರ ಇಳಿಮುಖವಾದಾಗ ವೃದ್ಧೆ ಆಯಾಸದಿಂದ ಮೂಲೆಯಲ್ಲಿದ್ದ ಪೆಟ್ಟಿಗೆಯೊಂದರ ಮೇಲೆ ತೊರಗಿ ಕುಳಿತು ಆರ್ನೆಸ್ಟೋ ಅಜ್ಜಿಯ ಬಳಿಗೆ ಹೋಗಿ ಆಕೆಯ ಮಡಿಲಲ್ಲಿ ಭುಜವನ್ನು ಕಟ್ಟಿಕೊಂಡು ಕುಳಿತ. ಬಾಲಕನ ಕಣ್ಣುಗಳಲ್ಲೂ ನೀರಿಟ್ಟಿತು. ಅವನ ಚಿಕ್ಕ ಹೃದಯ ದುಃಖದಿಂದ ಕುದಿಯುತ್ತಿದ್ದುದನ್ನು ಮುಖಭಾವ ಪೂರ್ಣವಾಗಿ ಬಿಂಬಿಸಿತ್ತು. ವೃದ್ಧೆ ಒಂದು ಸಲ ಕಣ್ಣೀರು ಒರೆಸಿಕೊಂಡು ಆರ್ನೆಸ್ಟೋಗೂ ಕಣ್ಣೀರು ಒರೆಸಿ, ಬೇಡ ಆರ್ನೆಸ್ಟ್, ದುಃಖದ ಪಾಲೆಲ್ಲ ನನಗೇ ಇರಲಿ. ನಿನ್ನ ಕಣ್ಣೀರ ಕತ್ತಲಲ್ಲಿ ಬೆಳದಿಂಗಳು ಉದಯಿಸಲೆಂದು ದೇವನು ನಿನ್ನನ್ನು ಆಶೀರ್ವದಿಸಲಿ ಎಂದೆನ್ನುತ್ತಾ ಮನಸ್ಸನ್ನು ಸಮಾಧಾನದಿಂದ ಬಿಗಿಸುತ್ತಾ ಆರ್ನೆಸ್ಟೋ ಅವರೊಡನೆ ನೇಪಲ್ಸ್ಗೆ ಹೋಗಲಿಲ್ಲವಾಗಿ ಉಳಿದುಕೊಂಡ. ಆಗ ತಾನೇ ಇವನಿಗೆ ಮೀಸಲ್ಸ್ ಜ್ವರ ಬಿಟ್ಟು ಸ್ವಲ್ಪ ಓಡಾಡುತ್ತಿದ್ದ. ಆದ್ದರಿಂದ ನನ್ನ ಬಳಿಯೇ ಬಿಟ್ಟು ಹೋದರು. ಇಲ್ಲದಿದ್ದರೆ, ವೃದ್ಧೆ ದುಃಖದಿಂದ ನಿಟ್ಟುಸಿರು ಬಿಟ್ಟಳು. ಪೆನೆಟ್ಟೋ ವೃದ್ಧೆಯನ್ನು ಕುರಿತು, ಅಜ್ಜಿ, ನಿಮ್ಮ ದುಃಖಕ್ಕೆ ಸಮಾಧಾನ ಹೇಳುವ ಶಕ್ತಿ ನಮಗಿಲ್ಲ. ವಯಸ್ಸಿನಲ್ಲಿ ನಮಗಿಂತ ಹಿರಿಯರು ನೀವು. ಈ ಬದುಕಿನಲ್ಲಿ ದುಃಖವೇ ಹೆಚ್ಚಾಗಿ ನಿಮ್ಮ ಪಾಲಿಗೆ ಬಂದಂತಿದೆ. ಅದರಲ್ಲೂ ದಾರಿದ್ರ್ಯದಲ್ಲಿ ದುಃಖಗಳು ಅಸಹನೀಯವಾಗುತ್ತವೆ. ಇಂತಹ ಸಮಯದಲ್ಲಿ ಈ ಪ್ರಪಂಚದಲ್ಲಿ ಇದಕ್ಕಿಂತಲೂ ದುರ್ಬರವಾದ ದುಃಖಾನುಭವಿಗಳು ಇದ್ದಾರೆ ಎಂದೇ ಮನಸ್ಸನ್ನು ಸಮಾಧಾನಗೊಳಿಸಬೇಕು. ಇದೊಂದು ಬಗೆಯ ಆತ್ಮ ಪರೀಕ್ಷೆ ಎಂದು ಭಾವಿಸಿಕೊಳ್ಳಬೇಕು. ದುಃಖಿಗಳ ಹೃದಯದಲ್ಲೇ ಮಾರ್ಧವ ಉಂಟು, ಅನುಕಂಪ ಉಂಟು, ಆತ್ಮೀಯತೆಯುಂಟು. ಈ ಘೋರ ಪರಿಸ್ಥಿತಿಯಲ್ಲಿಯೂ ನೀವು ಕರ್ತವ್ಯ ಮುಖರಾಗಿಯೇ ಇರುವಿರಿ. ಚಿಕ್ಕವನಾಗಿರುವ ಆರ್ನೆಸ್ಟೋಗೆ ತಾಯಿ ತಂದೆ ಸಕಲವು ನೀವೇ ಆಗಿದ್ದೀರಿ. ಹೆತ್ತವರನ್ನು ಮಗುವಾಗಿದ್ದಾಗಲೇ ಕಳೆದುಕೊಂಡ ಆರ್ನೆಸ್ಟೋಗೆ ದೈವ ನಿಮ್ಮನ್ನು ಕೊಟ್ಟಿದೆ. ಇವನನ್ನು ಸಾಕಿ ಸಲಹಿ ಮುಂದಕ್ಕೆ ತರಬೇಕಾದ ಭಾರ ನಿಮ್ಮ ಪಾಲಿಗೆ ಕಟ್ಟಿದೆ. ಆಗಿ ಹೋದ ದುಃಖಗಳು ಅರಳಿರುವ ಈ ಕುಸುಮವನ್ನು ಬಾಡಿಸಬಾರದಷ್ಟೇ. ಈಗ ತಾನೇ ಕಣ್ತೆರೆಯುವ ಈ ಬಾಲಕನಿಗೆ ಈ ಪ್ರಪಂಚ ಬರಿಯ ದುಃಖದಿಂದಲೂ ನೋವಿನಿಂದಲೂ ಕತ್ತಲೆಯಿಂದಲೂ ತುಂಬಿದೆ ಎಂಬ ಭಾವನೆಯುಂಟಾಗಿ ಇವನಿಗೆ ಮುಂದಕ್ಕೆ ಜೀವನದಲ್ಲಿ ಜಿಗುಪ್ಸೆ ಬರಬಾರದಷ್ಟೇ. ಇವನ ಅದೃಷ್ಟದಲ್ಲಿ ಏನಿದೆಯೋ ಬಲ್ಲವರ್ಯಾರು? ಆರ್ನೆಸ್ಟೋ ಸುಂದರನು, ತಾಳ್ಮೆಯುಳ್ಳವನು, ಅನುಕಂಪವುಳ್ಳವನು ಆಗಿದ್ದಾನೆ. ಈ ಚಿಕ್ಕ ಹೃದಯದಲ್ಲಿ ಹೀಗೆ ಆಗಿಂದಾಗೆ ದುಃಖ ತರಂಗಗಳನ್ನು ಎಬ್ಬಿಸಿ ಇವನ ಹೃದಯವನ್ನು ಕುಗ್ಗಿಸಿ ಮುಂದಿನ ಜೀವಮಾನವನ್ನು ನಿರರ್ಥಕ ಮಾಡಬಾರದು ತಾಯಿ. ಇದರ ಮೇಲೆ ಕ್ರಿಸ್ತನು ಹೇಳಿಲ್ಲವೇ, ನೊಂದವರಿಗೂ ದುಃಖಪಟ್ಟವರಿಗೂ ನನ್ನ ತಂದೆಯ ರಾಜ್ಯದ ಬಾಗಿಲುಗಳು ಯಾವಾಗಲೂ ತೆರೆದೇ ಇವೆ ಎಂದು? ನೀವು ಕಣ್ಣೀರು ತರಬಾರದು, ಅದು ಚಿಕ್ಕವನಿಗೆ ಅಶ್ರೇಯಸ್ಸು. ಈ ಚಿಕ್ಕ ಜೀವವನ್ನು ಪ್ರಫುಲ್ಲಿತವಾಗಿ ಮಾಡುವುದೇ ನಿಮ್ಮ ಕರ್ತವ್ಯ. ನಿರಂತರವೂ ಭಯದಿಂದ ದುಃಖದಿಂದ ಆವೃತವಾಗಿರುವ ಜೀವಿಗಳಿಂದ ಸಮಾಜಕ್ಕೆ ಆಗಲಿ ದೇಶಕ್ಕೆ ಆಗಲಿ ಏನೊಂದು ಪ್ರಯೋಜನವಾಗುವುದಿಲ್ಲ. ಒಂದು ವೇಳೆ ಅವರು ಮುಂದಕ್ಕೆ ಬೆಳಕನ್ನು ಕಂಡರೂ ಅದರ ಆಸರೆಯಿಂದ ಜೀವಿತವನ್ನು ಮುಂದುವರಿಸುವ ಯೋಗ್ಯತೆ ಅವರಿಗೆ ಇಲ್ಲವಾಗುವುದು. ಆರ್ನೆಸ್ಟೋನ ಮುಂದಿನ ಬದುಕಿನಲ್ಲಿ ಆಸೆ ಇಟ್ಟುಕೊಂಡಿರುವ ನೀವು ಇವನ ಎದುರಿನಲ್ಲಿಯೇ ಹೀಗೆ ದುಃಖ ಪಡುವುದು ಸರ್ವತಾ ಸರಿಯಲ್ಲ. ಪರೋಕ್ಷದಲ್ಲಿಯೇ ಆಗಲಿ, ಆಗಿ ಹೋದ ಸಂಗತಿಗಳನ್ನು ನೀವು ಪುನಃ ಪುನಃ ನೆನಪಿಗೆ ತಂದುಕೊಂಡು ನಿಮ್ಮ ಮನಸ್ಸನ್ನು ದುಃಖಕ್ಕೆ ಈಡು ಮಾಡಿಕೊಂಡರೆ ನಿಮ್ಮ ಕರ್ತವ್ಯ ಏನು ಎಂಬುದನ್ನು ನೀವು ಮರೆತೇ ಬಿಡುವಿರಿ. ದಾರಿ ತೋರಬೇಕಾದ ಬೆಳಕೆ ನಂಬಿ ಹೋದರೆ ಮುಂದೇನಿದೆ ಆರ್ನೆಸ್ಟೋಗೆ ಬದುಕು? ಆದ್ದರಿಂದ ನೀವು ಖಂಡಿತವಾಗಿ ಸಮಾಧಾನ ತಂದುಕೊಳ್ಳಲೇಬೇಕು. ನಿಜ, ಬಹಳ ಕಾಲದ ಅನಂತರ ಆಕಸ್ಮಿಕವಾಗಿ ಭೇಟಿಯಾದ ಬಾಂಧವರಲ್ಲಿ ಸುಖ ದುಃಖಗಳನ್ನು ತೋಡಿಕೊಳ್ಳುವುದು ಪ್ರಾಪಂಚಿಕರೇ ಹೌದು. ಆರ್ನೆಸ್ಟೋನ ಚಿಕ್ಕಪ್ಪ ನಿಮ್ಮನ್ನು ನೋಡ ಬಂದುದರಿಂದಲೂ ಇಷ್ಟೊಂದು ವರ್ಷಗಳಾದರೂ ನಿಮ್ಮ ಅಳಿಯಂದಿರಿಗೆ ಒಬ್ಬ ಒಡಹುಟ್ಟಿದವನಿದ್ದು ಅವರ ಕಷ್ಟಕ್ಕಾಗಲಿ ಸುಖಕ್ಕಾಗಲಿ ಆಗಲಿಲ್ಲವಲ್ಲ ಎಂಬ ದುಃಖ ಉಂಟಾಗಿರುವುದು ಸಹಜವೇ ಸರಿ. ಕಣ್ಣೀರು ಒರೆಸಿಕೊಳ್ಳಿ ತಾಯಿ. ಆರ್ನೆಸ್ಟೋನ ಹಿತ ಅಭಿಲಾಷೆಗಳಿಗಾಗಿ ನಾವು ಬಂದಿರುವೆವು. ನೀವು ಸ್ವಲ್ಪ ಸಮಾಧಾನದಿಂದ ಕೇಳಿದರೆ ನಾವು ಬಂದಿರುವ ಕಾರಣವನ್ನು ತಿಳಿಸುವೆವು. ಅಥವಾ ಈಗ ನಿಮಗೆ ಕೇಳುವುದಕ್ಕೆ ಕಷ್ಟವಾದರೆ ನಾಳೆ ಬೆಳಿಗ್ಗೆ ಬರುವೆವು. ನಮಗಾಗಿ ನೀವು ಖಂಡಿತವಾಗಿ ಈಗ ಅಡುಗೆ ಮಾಡಬೇಕಾಗಿಲ್ಲ. ಆದರದಿಂದ ಕೊಟ್ಟ ಈ ಪಾನಕವೇ ನಮ್ಮನ್ನು ತೃಪ್ತಿಗೊಳಿಸಿತು ಎಂದರು. ವೃದ್ಧೆಗೆ ಬೆನೊಟ್ಟುವಿನ ಮಾತು ಬಹು ಸಮಾಧಾನವನ್ನು ಉಂಟು ಮಾಡಿತು. ಇದ್ದ ಕಣ್ಣೀರಿನ ಶೇಷವನ್ನು ತಾನು ಒರೆಸಿಕೊಂಡು ಆರ್ನೆಸ್ಟೋಗೂ ಒರೆಸಿ ಅವನ ತಲೆಯನ್ನು ಸವರುತ್ತಾ ಮೈಕಲ್ನನ್ನು ಕುರಿತು, ನಿಮ್ಮ ಸಹೋದರರು ಸತ್ತ ಸಂಗತಿಯೇ ನಿಮಗೆ ತಿಳಿಯದು,
ಇಷ್ಟು ವರ್ಷಗಳ ಕಾಲ ನೀವು ಯಾವ ರಾಜ್ಯದಲ್ಲಿದ್ದೀರಿ? ಬದುಕಿದ್ದ ಕಾಲದಲ್ಲಿ ಒಂದು ದಿನವಾದರೂ ಬರಲಿಲ್ಲಬೇಕೆ? ಅಥವಾ ನಿಮಗೂ ಅವರಿಗೇನಾದರೂ ಗೃಹಛಿದ್ರಗಳಿದ್ದುವೆ? ನನ್ನ ಅಳಿಯಂದಿರಿಗೆ ಒಡಹುಟ್ಟಿದ ಗಂಡಸರಾಗಲಿ ಹೆಂಗಸರಾಗಲಿ ಇರುವರು ಎಂಬುದನ್ನು ನಾನರಿಯೇ. ನನ್ನ ಅಳಿಯಂದಿರು ನನ್ನೊಡನಾಗಲಿ ಅವರ ಹೆಂಡತಿಯೊಡನಾಗಲಿ ಈ ವಿಚಾರವನ್ನು ಹೇಳಿದ್ದೇ ಇಲ್ಲವಲ್ಲ. ಅವರಿಗೆ ಇದ್ದುದ್ದೇ ಇರುವುದೇ ಒಂದು ಬಹುದೂರದ ಬಂಧು. ಆತ ಇದೇ ಊರಿನಲ್ಲಿ ವಾಸವಾಗಿದ್ದಾರೆ. ಯಾವಾಗಲಾದರೂ ತಿಂಗಳಿಗೊಮ್ಮೆ ಅಳಿಯಂದಿರಿದ್ದ ಕಾಲದಲ್ಲಿ ಬಂದು ಹೋಗುತ್ತಿದ್ದ. ಈಗಲಾದರೂ 10-15 ದಿನಗಳಿಗೊಮ್ಮೆ ಬಂದು ಏನೆಂದು ವಿಚಾರಿಸಿಕೊಂಡು ಹೋಗುತ್ತಾರೆ. ಆರ್ನೆಸ್ಟೋವನ್ನು ಶಾಲೆಗೆ ಸೇರಿಸಬೇಕು. ಹೋದ ವರ್ಷವೇ ಕಳಿಸಬೇಕಿತ್ತು. ಮುಂದಿನ ತಿಂಗಳು ಖಂಡಿತವಾಗಿ ಸೇರಿಸೋಣ. ಅವನ ಓದು ಬರಹಗಳಿಗೆ ಆಗುವ ಖರ್ಚು ನನಗಿರಲಿ ಎಂದು ಹೇಳಿದ್ದಾರೆ. ಅವರೇನು ಭಾಗ್ಯವಂತರಲ್ಲ? ಯಾವುದೋ ಚಿಕ್ಕ ಉದ್ಯೋಗದಲ್ಲಿದ್ದಾರೆ. ಅವರಿಗೂ 3 ಮಕ್ಕಳಿವೆ. ಹೆಂಡತಿ ಸದಾ ರೋಗಿಷ್ಠೆ. ಹಾಗಾಗಿ ಅವರ ಸಂಪಾದನೆಯ ಹಣವೆಲ್ಲ ಔಷಧಿಗಳಿಗೂ ವೈದ್ಯರಿಗೂ ಸರಿ ಹೋಗಿ ಬಿಡುತ್ತದೆ. ಅವರಿಗೆ ನಮ್ಮ ಮೇಲೆ ಕನಿಕರ ಹೆಚ್ಚು. ಇಲ್ಲಿಗೆ ಬರುವಾಗಲೆಲ್ಲ ಆರ್ನೆಸ್ಟೋಗೆ ಏನಾದರೂ ಆಟದ ಸಾಮಾನು ತಂದು ಕೊಡುತ್ತಾರೆ. ಮಿಠಾಯಿ ಹಣ್ಣುಗಳನ್ನು ತಂದು ಕೊಡುತ್ತಾರೆ. ಒಂದೊಂದು ದಿನ ಇಲ್ಲಿಯೇ ಸ್ವಲ್ಪ ಹೊತ್ತು ಇದ್ದು ಊಟ ಮಾಡಿ ಕಷ್ಟ ಸುಖಗಳನ್ನು ವಿಚಾರಿಸಿ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಎಂದು ಬುದ್ಧಿಯ ಮಾತುಗಳನ್ನು ಆರ್ನೆಸ್ಟೋಗೆ ಹೇಳಿ ಹೋಗುತ್ತಾರೆ. ಅವರು ಇಲ್ಲದೆ ಈ ಊರಿನಲ್ಲಿ ನಾವು ದಿಕ್ಕಿಲ್ಲದವರೇ ಆಗುತ್ತಿದ್ದೆವು. ನಮ್ಮ ಅಂಧಕಾರದಲ್ಲಿ ಅವರು ನಮಗೆ ಒಂದು ಜ್ಯೋತಿಯಂತೆ ಇದ್ದಾರೆ. ಇನ್ನು ನೆರೆಮನೆಯಲ್ಲಿ ಮಕ್ಕಳೊಡನೆ ಅಣ್ಣನ ಮನೆಗೆ ಹೋದವಳು. ನನ್ನ ಅತ್ತಿಗೆಯ ಶುಶ್ರೂಷೆಯಲ್ಲಿ ನೆಲೆಸಿಬಿಟ್ಟಳು. ನನಗೆ ಲಿಸ್ಸಾ ಬೇರೆಯಲ್ಲ, ನನ್ನ ಮಗಳು ಬೇರೆಯಲ್ಲ. ಆರ್ನೆಸ್ಟೋ ಬೆಳೆದಿದ್ದೆ ಲಿಸ್ಸಾ ಮಡಿಲಿನಲ್ಲಿ. ನಮ್ಮ ದುರ್ದೈವ ಅವಳನ್ನು ಈಗ ದೂರ ಕಳಿಸಿ ಎಂದು ಒಂದೇ ಉಸಿರಿನಲ್ಲಿ ಅನೇಕ ಪ್ರಶ್ನೆಗಳನ್ನು ಕೇಳಿ ತಮಗಿದ್ದ ಒಬ್ಬನೇ ಒಬ್ಬ ಬಂಧುವಿನ ಪರಿಚಯವನ್ನು ನೆರೆಯಾಕಿಯ ವಿಚಾರವನ್ನು ಮೈಕಲ್ನಲ್ಲಿ ಹೇಳಿಕೊಟ್ಟ. ಈಗ ಮೈಕಲ್ ಮಾತನಾಡಲೇಬೇಕಾಯಿತು. ಏನು ಮಾತನಾಡಬೇಕು? ಮೊದಲು ಮಾಡುವುದು ಹೇಗೆ ಎಂದು ತಕ್ಷಣ ಅವನಿಗೆ ತೋರಿಸಿ ವೃದ್ಧೆ ಕೇಳಿದ ಪ್ರಶ್ನೆಗಳಿಗೆ ಸಮಂಜಸವಾದ ಸಮಾಧಾನವನ್ನು ಹೇಳಬೇಕಾಯಿತು. ಮೈಕಲ್ ಬಟ್ಟಲಲ್ಲಿ ಉಳಿದಿದ್ದ ಪಾನಕವನ್ನು ಕುಡಿದು ಅವರ ದುಃಖದ ಸಮಾಚಾರವನ್ನು ಕೇಳಿ ಅನುಕಂಪದಿಂದ ಗಂಟಲನ್ನು ತಡೆಯುತ್ತಿದ್ದ ಶ್ಲೇಷ್ಮವನ್ನು ಸ್ವಲ್ಪ ಕೆಮ್ಮಿ ಗಂಟಲನ್ನು ಸರಿಪಡಿಸಿ, ಅಜ್ಜಿ, ನಾನಾ ಬಾಂಧವ್ಯದಿಂದ ಆರ್ನೆಸ್ಟೋಗೆ ಚಿಕ್ಕಪ್ಪನಲ್ಲ. ಆರ್ನೆಸ್ಟೋವನ್ನು ಕಂಡ ಮೇಲೆ ಈ ಚಿಕ್ಕ ಹುಡುಗನಿಗೆ ಚಿಕ್ಕಪ್ಪನಾಗಿರಲು ಆಶೆಯಾಗುತ್ತಿದೆ. ನನಗೆ ಮಕ್ಕಳಿಲ್ಲ, ಸಂಸಾರವಿಲ್ಲ. ಅದು ಇಲ್ಲದೇ ಇದ್ದುದರಿಂದಲೂ ಏನು, ಮಕ್ಕಳನ್ನು ಕಂಡರೆ ನನಗೆ ಮಮತೆ ಹೆಚ್ಚು. ನಾನು ಈಗ ವಾಸವಾಗಿರುವುದು ಫ್ಲಾರೆನ್ಸ್ನಲ್ಲಿ. ಹೆಸರು ಮೈಕೆಲ್ ಆಂಜೆಲೋ. ಉದ್ಯೋಗ ಶಿಲ್ಪಕಲೆ, ಚಿತ್ರಕಲೆ. ಫ್ಲಾರೆನ್ಸ್ ನಗರದ ದೊಡ್ಡ ದೇವಾಲಯದಲ್ಲಿ ಪವಿತ್ರಾತ್ಮನಾದ ಯೇಸುವಿನ ಜನ್ಮಚರಿತ್ರೆಯನ್ನು ಬಣ್ಣಗಳಿಂದ ಚಿತ್ರಿಸುತ್ತಿದ್ದೇನೆ. ಕ್ರಿಸ್ತನ ಶೈಶವದ ಚರಿತ್ರಾಂಶಗಳನ್ನು ಚಿತ್ರಿಸಿಯಾಯಿತು. ಇನ್ನು ಬಾಲ್ಯ ಜೀವನದ ಕೆಲವು ಅಂಶಗಳನ್ನು ಚಿತ್ರಿಸಬೇಕಾಗಿತ್ತು. ಚಿತ್ರಿಸಲು ಮೊದಲಿಟ್ಟೆ. ನನ್ನ ಕೈ ಮುಂದು ಸಾಗಲೇ ಇಲ್ಲ. ಎಷ್ಟೇ ಪ್ರಯತ್ನ ಮಾಡಿದರೂ ನನ್ನ ಮನಸ್ಸಿನಲ್ಲಿ ಚಿತ್ರಿತವಾಗಿದ್ದ ಭಾವರೂಪಗಳನ್ನು ನನ್ನ ಕೈ ಚಿತ್ರಿಸಲಾರದೆ ಹೋಯಿತು. ನನ್ನ ಜೀವಮಾನದಲ್ಲೇ ನನಗೆ ಎಂದು ಹೀಗಾಗಿರಲಿಲ್ಲ. ಮನಸ್ಸಿನಲ್ಲಿ ಮೂಡಿದೊಡನೆ ಕೈಗಳು ಆ ಭಾವವನ್ನು ಚಿತ್ರಿಸಿ ಬಿಡುತ್ತಿದ್ದವು. ದೇವನ, ಪವಿತ್ರಾತ್ಮರ, ಪ್ರವಾದಿಗಳ, ಸ್ನಾನಿಕರ ಅನೇಕಾನೇಕ ಮೂರ್ತಿಗಳನ್ನು ಅಮೃತಶಿಲೆಯಲ್ಲಿ ಕಳೆದಿದ್ದೇನೆ. ಈಗ ಮಾತ್ರ ಆ ಬಾಲ ಕ್ರಿಸ್ತನ ಮುಖದಲ್ಲಿ ಇರಬಹುದಾದ ಲಕ್ಷಣಗಳನ್ನು, ಗಾಂಭೀರ್ಯವನ್ನು ನನ್ನ ಮನಸ್ಸು ಊಹಿಸಿದರೂ ಕೈ ಕಾಣಿಸಲಿಲ್ಲ. ಹಿಡಿದ ಕೆಲಸ ಅಪೂರ್ಣವಾಗಿ ನಿಂತು ಬಿಟ್ಟಿದೆ. ಇದರಿಂದ ನನ್ನ ಮನಸ್ಸಿಗೆ ಬಹು ವ್ಯಾಕುಲವಾಗಿದೆ. ಕೈಗೊಂಡ ಇದೊಂದು ಕೆಲಸವನ್ನು ಪೂರ್ತಿ ಮಾಡಿದರೆ ನಾನು ಕೃತಕೃತ್ಯನಾಗುತ್ತೇನೆ, ನನ್ನ ಜನ್ಮ ಸಾರ್ಥಕವಾಯಿತೆಂದು ಸಮಾಧಾನ ಪಟ್ಟುಕೊಳ್ಳುತ್ತೇನೆ. ಇದೇ ನನ್ನ ದೈವಕ್ಕೆ ಈ ಜೀವಮಾನದ ಸೇವೆ. ಈ ಪರಿಸ್ಥಿತಿಯಲ್ಲಿ ನನಗೆ ಅದೇ ದಿವ್ಯ ಭಾವಗಳ ಮುಖದ ಹೋಲಿಕೆಯನ್ನು ಹೊಂದಿರುವ ಬಾಲಕನೊಬ್ಬನು ರೂಪದರ್ಶಿಯಾಗಿ ಸಿಕ್ಕರೆ ನನ್ನ ಕಾರ್ಯ ಜಾಗೃತಿಯಾಗಿ ಕೈಗೂಡುವುದೆಂಬ ಆಶೆಯ ಮೇಲೆ ಊರೂರು ಅಲೆದು ಬಂದೆ. ಕಡೆಗೆ ಇಲ್ಲಿ ಆರ್ನೆಸ್ಟೋವನ್ನು ಅಕಸ್ಮಾತ್ ಕಂಡೆ. ದೇವರೇ ನನ್ನನ್ನು ಈ ಎಡೆಗೆ ಕರೆತಂದನೆಂದು ಹೇಳಬಹುದು. ಅಜ್ಜಿ, ಆರ್ನೆಸ್ಟೋ ಮುಖದಲ್ಲಿ ಅಲೌಕಿಕ ರೂಪ ಸಂಪತ್ತಿದೆ. ಅದು ನನಗೆ ಚೆನ್ನಾಗಿ ಕಾಣಿ ಬರುತ್ತಿದೆ. ಇಷ್ಟು ಲಕ್ಷಣಗಳುಳ್ಳ, ಗುಣಗಳುಳ್ಳ ಮಗುವನ್ನು ನಾನು ಇದುವರೆಗೆ ಕಂಡುದೇ ಇಲ್ಲ. ನೋಡಿ, ಸಂತೋಷ ಪಡುವ ಭಾಗ್ಯವನ್ನು ದೈವವು ಇವನ ತಾಯಿ ತಂದೆಗಳಿಗೆ ಕರುಣಿಸಲಿಲ್ಲವಲ್ಲ ಎಂದು ವ್ಯಸನವಾಗುತ್ತಿದೆ. ಅಜ್ಜಿ, ನಿಮ್ಮ ಕೈಲಾದ ಮಟ್ಟಿಗೂ ಮಗುವನ್ನು ಚೆನ್ನಾಗಿ ಸಾಕಿದ್ದೀರಿ. ಮಾನವ ಜನ್ಮಕ್ಕೆ ಒಂದು ಶ್ರೇಷ್ಠತೆಯನ್ನು ತರುವ ಸುಗುಣಗಳು ಅವನ ಜೊತೆಯಲ್ಲೇ ಹುಟ್ಟಿ ಬೆಳೆದಿವೆ. ಬೀದಿ ಮಕ್ಕಳ ಸಂಸರ್ಗ ಮಾಲಿನ್ಯವಿದ್ದರೂ ಅವು ಕೆಡದೆ ಉಳಿದಿವೆ. ಇವನನ್ನು ಶಾಲೆಗೆ ಕಳಿಸಿ ಓದು ಬರುವಂತೆ ಮಾಡಿ ವಿದ್ಯಾವಂತನನ್ನಾಗಿ ಮಾಡಿದರೆ ಅದರಿಂದ ದೇಶಕ್ಕೆ ಉಪಕಾರ ಮಾಡಿದಂತಾಗುವುದು. ತನ್ನ ಮನೆಗೂ ಸಾಕಿ ದೊಡ್ಡವನನ್ನಾಗಿ ಮಾಡಿದ ನಿಮಗೂ ಕೀರ್ತಿಯನ್ನು ತರುವನು. ಹಾಗೆ ಮಾಡದಿದ್ದಲ್ಲಿ ಈ ಮಗುವಿನ ಜನ್ಮ ವ್ಯರ್ಥವಾಗುವುದು. ಅಜ್ಜಿ, ನೀವು ಜೀವಿಸಿರುವುದು, ಈ ವೃದ್ಧಾಪ್ಯದಲ್ಲಿಯೂ ದುಡಿಯುತ್ತಿರುವುದು ಈ ಚಿಕ್ಕವನಿಗಾಗಿಯೇ ಎಂಬುದನ್ನು ನಾನು ಬಲ್ಲೆ. ಬಡತನದ ಬೇಗೆಯಲ್ಲಿ ಬೆಂದು ಬೇಸರ ಹೊಂದಿದ ಎಳೆಯ ಜೀವ ಪ್ರಫುಲ್ಲವಾಗಲಾರದು.
ಈ ನಿಮ್ಮ ಬಡತನವನ್ನು ಆದಷ್ಟು ಮಟ್ಟಿಗೆ ನಿವಾರಿಸಲು ಒಂದು ಮಾರ್ಗವನ್ನು ನಾನು ಸೂಚಿಸಬಹುದಾದರೆ ಹೇಳುತ್ತೇನೆ ಎಂದು ಮೈಕೆಲ್ ಮನಬಿಚ್ಚಿ ವೃದ್ಧೆಯೊಡನೆ ಮಾತನಾಡಿದ. ವೃದ್ಧೆಯ ಮನಸ್ಸಿನಲ್ಲಿ ಆಶ್ಚರ್ಯವೂ ಕುತೂಹಲವೂ ಮೂಡಿತು. ಒಂದು ವಿಧವಾದ ಆಶಾಭಾವನೆಯೂ ಮೂಡಿತು. ನಂಬಿದ ದೀನರನ್ನು ಹೀನರನ್ನು ದೈವ ಕೈ ಬಿಡುವುದಿಲ್ಲವೆಂದು ಯಾವ ರೀತಿಯಲ್ಲಾದರೂ ಕಾಪಾಡುವುದೆಂದು ಮನದಟ್ಟಿ ವೃದ್ಧೆ ಕ್ರಿಸ್ತನನ್ನು ಮನಸ್ಸಿನಲ್ಲಿಯೇ ಸ್ಮರಿಸಿದಳು. ಯೇಸುವಿನಲ್ಲಿ ಅನನ್ಯ ಭಕ್ತಿಯನ್ನು ಇಟ್ಟಿದ್ದ ಆಕೆ, ಮೈಕೆಲ್ ಆಂಜೆಲೋ ನಮ್ಮ ಉದ್ಧಾರಕ್ಕಾಗಿಯೇ ದೇವನಿಂದ ಕಳಿಸಲ್ಪಟ್ಟ ದೇವದೂತನೇ ಇರಬೇಕು ಎಂದು ನಂಬಿಕೆಗೊಂಡಳು. ತನ್ನ ದಿನದಿನದ ಪ್ರಾರ್ಥನೆಗಳು ಇಷ್ಟು ಕಾಲವಾದ ಬಳಿಕಾದರೂ ದೇವನಿಗೆ ಕೇಳಿಸಿತಲ್ಲ ಎಂದುಕೊಂಡು ಕಣ್ಣೀರು ತುಂಬಿದವಳಾಗಿ ಆರ್ನೆಸ್ಟೋವನ್ನು ಮತ್ತೂ ಬಳಿಗೆ ತಬ್ಬಿಕೊಂಡು ಮೈಕೆಲ್ನನ್ನು ಕುರಿತು, ಅಯ್ಯ ನಾನು ಇನ್ಯಾರಿಗೋಸ್ಕರ ಬಾಳಬೇಕಾಗಿದೆ, ಬದುಕಬೇಕಾಗಿದೆ. ನನ್ನ ಮಗಳು ಅಳಿಯನು ತೀರಿಕೊಂಡ ಮೇಲೆ ನನಗೆ ಜೀವವೇ ಬೇಡ ಬೇಡ ಎನ್ನಿಸಿತು. ಆದರೆ ಈ ಅನಾಥ ಮಗುವನ್ನು ಯಾರ ಕೈಯಲ್ಲಿಟ್ಟು ಎಲ್ಲಿಗೆ ಹೋಗುವುದು ಎಂದೇ ನನಗೆ ತೋಚಲಿಲ್ಲ. ಸತ್ತು ಹೋದ ನನ್ನ ಮಗಳ ಪ್ರತಿರೂಪವೇ ಈ ಆರ್ನೆಸ್ಟ್. ನನ್ನ ಮಗಳು ಅತಿಶಯ ಸೌಂದರ್ಯವತಿ, ಅತಿಶಯ ಗುಣವತಿ. ದೇವರು ನನ್ನ ಮಗಳನ್ನೇ ಪುನಃ ಈ ಬಾಲ್ಯಕ್ಕೆ ತಂದು ನನ್ನ ಕೈಯಲ್ಲಿಟ್ಟಿದ್ದಾನೆ ಎಂದು ಸಮಾಧಾನ ತಂದುಕೊಂಡು ದುಃಖವನ್ನು ನುಂಗಿಕೊಂಡೆ. ತಾವು ಏನು ಹೇಳಬೇಕೆಂದಿರುವಿರೋ ಅದನ್ನು ಸಂಕೋಚವಿಲ್ಲದೆ ಹೇಳಿ. ಆರ್ನೆಸ್ಟೋ ಚೆನ್ನಾಗಿ ಓದು ಬರಹ ಕಲಿತು ವಿದ್ಯಾವಂತನಾಗಿ ಮಾನ್ಯತೆ ಸಂಪಾದಿಸಿಕೊಂಡು ಯಾವುದಾದರೂ ಮರ್ಯಾದೆಯುಳ್ಳ ವೃತ್ತಿಯನ್ನು ಹಿಡಿದು ಧರ್ಮದಿಂದ ಜೀವನ ನಡೆಸುತ್ತಾ ಸಂಸಾರಿಗನಾಗಿ 4 ಜನಕ್ಕೆ ಆಗಬೇಕಾದವನಾಗಿ ತೃಪ್ತಿಯಿಂದ ಬಾಳುವುದನ್ನು ಕಾಣುವುದೇ ನನ್ನ ಇಹಜನ್ಮದ ಅಂತಿಮ ಆಶೆ. ಅಥವಾ ಅಷ್ಟರಲ್ಲಿ ನಾನು ಸತ್ತರೂ ಈ ಮಗು ಆ ಉನ್ನತಿಗೆ ಏರುವುದೆಂಬ ಭರವಸೆ ಎಂದಾದರೂ ನನಗೆ ಸಾಕು. ಅದಕ್ಕಿಂತ ಹೆಚ್ಚಿನ ಸುಖಮರಣ ಯಾರಿಗೂ ಲಭಿಸಲಾರದು. ಈ ಕಡು ಬಡತನದಿಂದ ನಮ್ಮನ್ನು ಉದ್ಧರಿಸು. ನಮ್ಮನ್ನು ಯಾರ ಹಂಗಿನ ಅನ್ನಕ್ಕೂ ಈಡಾಗಿಸಬೇಡ ದಯಾಳುವೇ ಎಂದು ನಾನು ಆರ್ನೆಸ್ಟೋವು ಪ್ರತಿದಿನ ಊಟಕ್ಕೆ ಮುಂಚೆ ನಿದ್ರೆಗೆ ಮುಂಚೆ ದೇವನನ್ನು ಪ್ರಾರ್ಥಿಸುತ್ತಲೇ ಇರುವೆವು. ನಮ್ಮ ಈ ಪ್ರಾರ್ಥನೆ ಮುಟ್ಟಿ ದೇವನೇ ನಿಮ್ಮನ್ನು ನಮ್ಮ ಉದ್ಧಾರಕ್ಕೆ ಕಳಿಸಿರಬೇಕು. ದೇವದೂತರಂತೆ ನೀವು ನಮ್ಮ ಮನೆಗೆ ಬಂದಿರುತ್ತೀರಿ. ಇಂದು ಚಿಕ್ಕವನ ಭಾಗ್ಯೋದಯ. ನಿಮ್ಮ ವಾಣಿ ದೇವನ ಆಜ್ಞೆ. ಶಿರಸ ವಹಿಸಿ ನಡೆಯುವೆವು. ಅಪ್ಪಣೆಯಾಗಲಿ. ಸಂತೋಷದಿಂದ ಗೌರವದಿಂದ ಹೇಳಿ ಹೇಳಲಣಿಯಾದಳು. ಮೈಕಲೀಗ ಧೈರ್ಯದಿಂದ ತನ್ನ ಮಾತುಗಳನ್ನು ಮುಂದುವರಿಸಿ, ನಾನು ಈಗ ಹೇಳ ಬಯಸುವ ಮಾತುಗಳು ಮುಂದೆ ಆರ್ನೆಸ್ಟೋನ ಅಭ್ಯುದಯಕ್ಕಾಗಿ. ನೀವಿಬ್ಬರೂ ನನ್ನೊಡನೆ ಫ್ಲಾರೆನ್ಸ್ ನಗರ, ಅಲ್ಲಿ ನಾನು ಚಿತ್ರ ಬರೆಯುತ್ತಿರುವ ದೇವಾಲಯದ ಧರ್ಮದರ್ಶಿ ಸಂಘದವರು ಉದಾರ ಚಿತ್ರ ದಯಾಮಯರು. ಆರ್ನೆಸ್ಟೋನನ್ನು ರೂಪದರ್ಶಿಯಾಗಿ ಮುಂದಿಟ್ಟುಕೊಂಡು ಯೇಸುವಿನ ಬಾಲ್ಯ ಚರಿತೆಯ ಮುಖ್ಯಾಂಶಗಳ ಚಿತ್ರದಲ್ಲಿ ರೂಪಿಸುವುದು ನನಗೆ ಸುಲಭವಾಗುವುದೆಂಬ ನಿಜವನ್ನು ನಾನು ಅವರಿಗೆ ವಿನ್ನವಿಸಿಕೊಳ್ಳುತ್ತೇನೆ. ಅಪೂರ್ಣವಾಗಿ ಉಳಿದಿರುವ ಚಿತ್ರಗಳು ಪೂರ್ಣವಾಗುವುದೆಂದು ಅವರಿಗೂ ಸಂತೋಷವಾಗುತ್ತದೆ. ನಾನು ಅವರಿಂದ ಇನ್ನು ಮುಂದಕ್ಕೂ ಆರ್ನೆಸ್ಟೋವಿನ ವಿದ್ಯಾಭ್ಯಾಸಕ್ಕೂ ಆ ಕಾಲದವರೆಗೆ ಯಾವ ತೊಂದರೆಯೂ ಇಲ್ಲದೆ ಜರುಗಬೇಕಾದ ನಿಮ್ಮಿಬ್ಬರ ಜೀವನಕ್ಕೂ ಸಾಕಾಗುವಷ್ಟು ಹಣವನ್ನು ಖಂಡಿತ ಕೊಡುತ್ತೇನೆ. ನೀವು ಫ್ಲಾರೆನ್ಸ್ ನಗರದಲ್ಲಿ ನನ್ನೊಡನೆ 3-4 ತಿಂಗಳ ಕಾಲವಾದರೂ ಇರಬೇಕಾಗುತ್ತದೆ. ನೀವು ಅಲ್ಲಿರಬೇಕಾದಷ್ಟು ಕಾಲ ನಿಮ್ಮಿಬ್ಬರ ಪೋಷಣೆಯು ನನಗೆ ಸೇರಿರಲಿ. ಅಜ್ಜಿ, ನೀವಿದನ್ನು ನಡೆಸಿಕೊಟ್ಟರೆ ದೇವಾಲಯದ ಕೆಲಸವೂ ಪೂರ್ಣವಾಗುವುದು. ನಾನು ಕೃತಕೃತ್ಯನಾಗುತ್ತೇನೆ. ಆರ್ನೆಸ್ಟೋನ ಮುಂದಿನ ಜೀವನ ಸುಗಮವಾದಂತಾಗು. ಎಲ್ಲಕ್ಕಿಂತ ಹೆಚ್ಚಾಗಿ ಬಹು ದುಃಖಪಟ್ಟಿರುವ ನಿಮ್ಮ ಹೃದಯಕ್ಕೂ ಈ ಮುಪ್ಪಿನ ದಿನಗಳಲ್ಲಿ ಶಾಂತಿ ದೊರೆತಂತಾಗುವುದು. ಏನು ಹೇಳುತ್ತೀರಿ ಎಂದು ಮೈಕೆಲ್ ಕೇಳಿದ. ಬದುಕಿಗೆ ಬಲು ಸಂತೋಷವಾಯಿತು. ಆನಂದದಿಂದ ಆಕೆ ಅಂದಳು, ಇದಕ್ಕಿಂತ ಸುಕೃತವೇನಿದೆ? ನನ್ನ ಆರ್ನೆಸ್ಟೋವಿಗೆ ನೀವು ಚಿಕ್ಕಪ್ಪನಷ್ಟೇ ಅಲ್ಲ, ತಾಯಿ ತಂದೆ ದೇವರು ಎಲ್ಲರೂ ಆದಿರಿ. ನಿಮ್ಮೊಂದಿಗೆ ಫ್ಲಾರೆನ್ಸ್ ನಗರಕ್ಕೆ ಬರಲು ಸಿದ್ಧರಾಗಿದ್ದೇವೆ. ಭಾಗ್ಯ ತಾನಾಗಿ ಈ ಮನೆಗೆ ಬಂದರೆ ಹೊರಕ್ಕೆ ಅಟ್ಟಲೆ. ನೀವು ಯಾವಾಗ ಕರೆದುಕೊಂಡು ಹೋಗುತ್ತೀರೋ ಆಗಲೇ ಬರಲು ಸಿದ್ಧರಾಗಿದ್ದೇನೆ. ಆರ್ನೆಸ್ಟೋವನ್ನು ನೋಡು. ಅಲ್ಲವೇ ಆರ್ನೆಸ್ಟ್, ನಿನಗೆ ಫ್ಲಾರೆನ್ಸ್ ನಗರವನ್ನು ನೋಡಬೇಕೆಂಬ ಆಶೆ ಇಲ್ಲವೇ? ಅದು ಬಹು ಸುಂದರ ಪಟ್ಟಣ ಎಂದು ಹೇಳಿ ಅನಂತರ ಮೈಕೆಲ್ನ ಕಡೆಗೆ ನೋಡಿ. ಆರ್ನೆಸ್ಟೋಗೆ ದೇಶಗಳನ್ನು ನೋಡಬೇಕೆಂದ್ರೆ ಬಹು ಆಶೆ. ಅವನ ತಾಯಿಗೂ ಹೀಗೆ ಆಶೆ. ನಿಟ್ಟುಸಿಬಿಟ್ಟಳು. ಮೈಕೆಲ್ನ ಅಭೀಷ್ಟ ಒಂದು ರೀತಿಯಲ್ಲಿ ಪೂರ್ಣವಾದಂತೆ ಆಯಿತು. ಇಷ್ಟೊಂದು ವರ್ಷ ತಾನು ಯಾವ ಮಹತ್ ಕಾರ್ಯಕ್ಕಾಗಿ ಅನ್ನ ನಿದ್ರೆಗಳಿಲ್ಲದೆ ಅಲೆದು ಅಲೆದು ಬೇಸತ್ತೆನು, ಅದು ತಾನೇ ಎದುರಿಗೆ ಬಂದ ತತ್ಸಂಬಂಧಪಟ್ಟ ಕೆಲಸಗಳು ತಾವಾಗಿಯೇ ಕೈಗೂಡುತ್ತಿರುವುದನ್ನು ಗಮನಿಸಿ ಇದು ದೈವ ಸಂಕಲ್ಪವೇ ಅಲ್ಲದೆ ಬೇರೆಯಲ್ಲ. ಅವನ ಕಾರ್ಯವೇನಿದ್ದರೂ ಅವನೇ ಮಾಡಿಸಿಕೊಳ್ಳುತ್ತಾನೆ. ಆದರೆ ಅದಕ್ಕೆ ಕಾಲಪ್ರಾಪ್ತಿಯನ್ನು ತಾನಾಗಿ ಬರಬೇಕು ಎಂದುಕೊಳ್ಳುತ್ತಾ ದೇವನಿಗೆ ಪ್ರಾರ್ಥನೆಯನ್ನು ಮನಸ್ಸಿನಲ್ಲಿಯೇ ಸಲ್ಲಿಸಿ ವೃದ್ಧೆಯನ್ನು ಕುರಿತು, ಅಜ್ಜಿ ನಿಮಗೆ ತೊಂದರೆಯೇನು ಆಗದೇ ಇದ್ದರೆ 2-3 ದಿನಗಳಲ್ಲಿಯೇ ಹೊರಟು ಬಿಡೋಣ. ನಾಳೆಯಿಂದಲೇ ಪ್ರಯಾಣಕ್ಕೆ ಅಣಿ ಮಾಡಿಕೊಳ್ಳಿ. ಸದ್ಯದ ವೆಚ್ಚಕ್ಕೆ ಮನೆಗೆ ಹೋಗಿ ಹಣ ಕಳಿಸಿಕೊಡುತ್ತೇನೆ. ಆರ್ನೆಸ್ಟೋವನ್ನು ನಾಳೆ ನಾನೇ ಪೇಟೆಗೆ ಕರೆದುಕೊಂಡು ಹೋಗಿ ಉಡಲು ಹೊದೆಯಲು ಹಾಗೂ ನಮಗೆಲ್ಲ ಪ್ರಯಾಣಕ್ಕೆ ಅವಶ್ಯಕವಾದ ಬಟ್ಟೆ ಬರೆಯನ್ನು ಕೊಂಡು ಬರುತ್ತೇನೆ.
ನೀವು ಹಿಂದಿರುಗಿ ಈ ಊರಿಗೆ ಬಂದು ಸೇರುವವರೆಗೂ ನಿಮ್ಮ ಈ ಮನೆಯನ್ನು ಸಾಮಾನುಗಳನ್ನು ಕಾಪಾಡಿಕೊಂಡು ಇರುವವರು ಯಾರಾದರೂ ನಿಮಗೆ ಬೇಕಾದವರು ಇದ್ದರೆ ತೊಂದರೆಯೇ ಇಲ್ಲ. ಹಾಗೆ ಒಂದು ವೇಳೆ ಯಾರೂ ಇಲ್ಲವೆಂದರೆ ಈ ನನ್ನ ಸ್ನೇಹಿತರು ಯಾರನ್ನಾದರೂ ನಂಬಿಕಸ್ಥರಾದವರನ್ನು ನಿಯಮಿಸಬಲ್ಲರು. ಒಪ್ಪಿಗೆ ತಾನೆ? ತಾವು ಇನ್ನೇನಾದರೂ ಹೇಳಬೇಕೆಂದಿದ್ದರೆ ಸಂಕೋಚವಿಲ್ಲದೆ ಹೇಳಿ. ನಾನು ತಮ್ಮಡ ಹುಟ್ಟಿದವನೆಂದೇ ಭಾವಿಸಿ ಹೇಳಿರಿ ಎಂದ. ವೃದ್ಧೆ ಏನು ಹೇಳಲಿಲ್ಲ, ಮೌನವಾಗಿ ಕುಳಿತಿದ್ದಳು. ಆಕೆಯ ಮುಖದಲ್ಲಿ ಸಂತುಷ್ಟಿ ಇತ್ತು. ಮೈಕಲ್ ತಾನು ಕುಳಿತಿದ್ದ ಸ್ಥಳದಿಂದ ಮೇಲೆ ಕೇಳುತ್ತಾ, ಇನ್ನು ನಾವು ಹೊರಡುವೆವು, ನಾಳೆ ಬೆಳಗಾದ ಮೇಲೆ ನಿಮ್ಮನ್ನು ಬಂದು ಕಾಣುತ್ತೇವೆ. ನಿಮ್ಮ ಮನಸ್ಸು ನೆಮ್ಮದಿಯಾದುದನ್ನು ಕಂಡ ನಮಗೆ ಎಷ್ಟೋ ಸಂತೋಷವಾಗುತ್ತಿದೆ. ದೇವರು ದಯಾಮಯ, ಸಂಕಟ ಪಡುತ್ತಿರುವವನನ್ನು ಮರೆಯುವವನಲ್ಲ. ಇನ್ನು ತಮ್ಮ ಮನಸ್ಸಿನ ಕತ್ತಲೆ ಕಳೆದು ಬೆಳಕು ಹರಿಯಲಿ ಎನ್ನುತ್ತಾ ಅನುಸರಿಸಿದ ಸ್ನೇಹಿತನೊಂದಿಗೆ ಬೀದಿಯ ಬಾಗಿಲ ಕಡೆಗೆ ನಡೆದ. ವೃದ್ಧ ತಟ್ಟನೆ ಎದ್ದು ಮುಂದೆ ಹೋಗಿ ಬೀದಿಯ ಬಾಗಿಲನ್ನು ತೆರೆದು ಅವರನ್ನು ವಂದಿಸಿ ಬೀಳ್ಕೊಟ್ಟಳು. ಆರ್ನೆಸ್ಟ್ ತನ್ನ ಮಧುರ ಧ್ವನಿಯಲ್ಲಿ, ಚಿಕ್ಕಪ್ಪ ನಿಮಗೆ ಸುರಾತ್ರಿ. ಅಯ್ಯ ನಿಮಗೂ ಸುರಾತ್ರಿ ಎಂದ. ಮೈಕಲ್ನು ಅವನ ಸ್ನೇಹಿತರು ಸಹದಿಂದ, ನಿಮಗೂ ಸುರಾತ್ರಿಯ ಮಗುವೆ, ಅಜ್ಜಿ ನಿಮಗೂ ಸುರಾತ್ರಿ ಎಂದು ಅಭ್ಯುದಯವನ್ನು ಕೋರಿ ಮನೆಯ ಕಡೆಗೆ ನಡೆದರು. ಅನೇಕ ವರ್ಷಗಳ ನಂತರ ಈಗ ಮೈಕಲ್ನ ಮನದಲ್ಲಿ ಹರ್ಷಗೂಡಿತು. ಸ್ನೇಹಿತನೊಂದಿಗೆ ಸರಸವಾಗಿ ಮಾತನಾಡುತ್ತಾ ನಡೆದ. ಸ್ನೇಹಿತನು ಮೈಕಲ್ನ ಉತ್ಸಾಹದಲ್ಲಿ ತಾನೂ ಭಾಗಿಯಾಗಿ, ಏನಯ್ಯ ನಿನ್ನ ಸಂತೋಷದಲ್ಲಿ ಹಸಿವು ತೋರಲಿಲ್ಲವೋ ನಿನಗೆ? ಹೌದಲ್ಲವೇ, ಆನಂದದಲ್ಲಿರುವಾಗ ಆಯಾಸ ಹಸಿವೆ ನಿದ್ದು ಇವೊಂದು ತೋರುವುದೇ ಇಲ್ಲ. ಸ್ವರ್ಗವೆಂದರೆ ಪಾರವೇ ಇಲ್ಲದ ಆನಂದ ಸಾಗರ ಇರಬೇಕು ಅಲ್ಲವೇ ಎಂದು ಕೇಳಿದ ಮೈಕಲ್. ಹೌದು ಹೌದು, ಸತ್ತ ಮೇಲಿರುವ ಸ್ವರ್ಗ ನರಕಗಳು ಎಂತೋ ಹೇಗೋ. ಮನುಷ್ಯ ಪ್ರಯತ್ನ ಪಟ್ಟರೆ ತನ್ನ ಇಹ ಜೀವಿತವನ್ನೇ ಆದಷ್ಟು ಶಾಂತಿ ತೃಪ್ತಿಗಳ ಸ್ವರ್ಗವನ್ನು ಮಾಡಿಕೊಳ್ಳಬಹುದು. ಬೇಕು ಎಂದ ಬೆನೆಟ್ಟು. ಸ್ನೇಹಿತನೆ, ಸೈತಾನನು ಇದನ್ನು ಆಗಗೊಡುವನೆ. ಒಬ್ಬ ಮನುಷ್ಯನು ಸಂತೋಷಿಯಾಗಿರಲು ಎಷ್ಟೆಷ್ಟೇ ಪ್ರಯತ್ನ ಪಟ್ಟರೂ ಅವನಿಗೆ ಅದುವರೆಗೆ ಅಗೋಚರವಾಗಿದ್ದ ತನ್ನ ತನ್ನವರ ಅಥವಾ ಇತರರ ದುಃಖಗಳು ಪೀಡೆಗಳು ಬಂದು ಮುತ್ತಿಕೊಳ್ಳುತ್ತವೆ ಅಲ್ಲವೇ. ನೆರೆಮನೆಯಲ್ಲಿ ಸಾವಾಗಿದ್ದರೆ ಈ ಮನೆಯಲ್ಲಿ ಮದುವೆಯ ಸಂಭ್ರಮವನ್ನು ನಡೆಸಲು ಹೇಗೆ ತಾನೇ ಸಾಧ್ಯ? ಪ್ರಪಂಚದ ದುಃಖಗಳಿಂದ ದೂರ ಹೋಗುತ್ತೇನೆಂದರೂ ಆ ಪೀಡೆಗಳೇ ಇವನ ಬೆನ್ನು ಹತ್ತುತ್ತವಲ್ಲವೇ. ಇತರರ ನೋವು ದುಃಖಗಳಿಗೆ ಕಠಿಣ ಮನುಷ್ಯನು, ಅಂತಃಕರಣವಿಲ್ಲದವನು, ಅನುಕಂಪವಿಲ್ಲದವನು, ಸ್ವತಃ ನಿರೋಗಿಯೂ ಆಗಿರುವವನು ಮಾತ್ರ ಈ ಪ್ರಪಂಚದಲ್ಲಿ ಸುಖವಾಗಿರಬಹುದು. ಆದರೆ ಅಂಥವನಿಂದ ಯಾರಿಗೇನು ಉಪಕಾರ, ದೇಶಕ್ಕೇನು ಲಾಭ? ಅಂಥವರು ಇದ್ದಷ್ಟು ದೇಶಕ್ಕೂ ಸಮಾಜಕ್ಕೂ ಹಾನಿ. ಒಳ್ಳೆಯವರಿಂದ ದೇಶ ಅಭ್ಯುದಯವಾಗುತ್ತದೆ, ಇತರರ ದುಃಖಗಳು ನೋವುಗಳು ಹರಿಯುತ್ತವೆ. ಕತ್ತಲೆಯಲ್ಲೇ ಕಳವಳ ಪಡುತ್ತಿರುವವರಿಗೆ ಇವರು ಜ್ಯೋತಿಯಾಗುತ್ತಾರೆ. ನೋಡು, ಕಡು ಕತ್ತಲಲ್ಲಿ ಇದ್ದ ಈ ಬಡ ಸಂಸಾರಕ್ಕೆ ನಿನ್ನನ್ನು ಎಷ್ಟೊಂದು ಉಪಕಾರವಾಯಿತು. ಮುಂದಿನ ದಾರಿ ಕಾಣದ ಅಧೈರ್ಯ ಪಟ್ಟಿದ್ದ ಇವರಿಗೆ ನೀನೇ ಉದ್ಧಾರಕನಾಗಿ ಕಾಣಿಸಿಕೊಂಡೆ. ಈ ಪ್ರಪಂಚದಲ್ಲಿ ಒಬ್ಬರ ಕಷ್ಟಕ್ಕೆ ಒಬ್ಬರು ನೆರವಾಗಬೇಕಲ್ಲವೇ? ಇಲ್ಲದಿದ್ದರೆ ಮಾನವನು ಈ ಭೂಮಿಯ ಮೇಲೆ ಹುಟ್ಟಿದ್ದೇ ವ್ಯರ್ಥ. ಪ್ರೇಮಿಯಾಗಬೇಕು, ಕ್ರಿಮಿಯಾಗಬಾರದು. ಇದು ನಮ್ಮ ಜನಕ್ಕೆ ಯಾವಾಗ ತಿಳಿದಿತ್ತು? ಸದ್ಬೋಧಕನು ಬಂದರೆ ಅವನನ್ನು ಕೊಲ್ಲುತ್ತಾರೆ, ಶಿಲುಬೆಗೆ ಏರಿಸುತ್ತಾರೆ, ಅವಹೇಳನ ಮಾಡುತ್ತಾರೆ, ಎಲ್ಲವನ್ನು ಸಂಕುಚಿತ ದೃಷ್ಟಿಯಿಂದಲೇ ನೋಡುತ್ತಾರೆ, ಕಣ್ಣನ್ನು ಹೃದಯವನ್ನು ವಿಶಾಲವಾಗಿ ತೆರೆದು ನೋಡುವುದಿಲ್ಲ ಎಂದ ಮೈಕಲ್. ಹೌದೌದು, ಪ್ರತಿ ಸುನಿತಾತ್ಮನ ಬೆನ್ನ ಹಿಂದೆ ಸ್ವಲ್ಪ ದೂರದಲ್ಲೇ ಪಿಶಾಚನಾದ ಸೈತಾನ ಸಮಯ ಸಿಕ್ಕಿತೇ ಎಂದು ಹೊಂಚು ಹಾಕುತ್ತಲೇ ಇರುತ್ತಾನೆ, ಹೊಂಚು ಕಾಯುತ್ತಲೇ ಇರುತ್ತಾನೆ. ಅಯ್ಯೋ ದೇವರೇ ಕೈ ಬಿಟ್ಟೆಯಾ ಎನ್ನುವಾಗಲೇ ತಕ್ಷಣದಲ್ಲಿ ಇದೋ ನಾನಿದ್ದೇನೆ ನಿನಗೆ ಇನ್ನು ಮುಂದಕ್ಕೆ ಎಂದು ಅವನ ಹೃದಯವನ್ನು ಆಕ್ರಮಿಸಿಕೊಂಡು ಬಿಡುತ್ತಾನೆ. ಆ ಪ್ರಾಣಿ ಮಾತ್ರ ತನ್ನ ತನುಮನಗಳನ್ನು ತಾನೇ ಸೈತಾನನಿಗೆ ಮಾರಿಕೊಂಡೆ ಎಂಬುದನ್ನು ಅರಿತುಕೊಳ್ಳಲಾರದವನಾಗುತ್ತಾನೆ. ಸೈತಾನನು ಅವನ ಎದೆಯಲ್ಲಿ ಕುಳಿತು ಸರ್ವದಾ ಅಧಿಕಾರ ನಡೆಸುತ್ತಿರುವುದು ಆಗ ಅವನ ಅನುಭವಕ್ಕೆ ಬರುವುದೇ ಇಲ್ಲ. ತಾನು ಸತ್ಯವಂತನಾಗಿಯೇ ಪ್ರಾಮಾಣಿಕನಾಗಿಯೇ ಇದ್ದೇನೆಂದು ಭಾವಿಸುತ್ತಿರುತ್ತಾನೆ. ಆದರೆ ಅವನ ಅಹಂಕಾರ ಅವನನ್ನು ಎಳೆದುಕೊಂಡು ಹೋಗುತ್ತಿರುವುದು ನಿರಂತರವಾದ ನರಕಕ್ಕೆ. ಮಾನವರು ಹೆಚ್ಚಾಗಿ ಸೈತಾನನಿಗೆ ತುತ್ತಾಗುವುದು ದೇವನು ಅವರ ಆತ್ಮವನ್ನು ನೋವು ದುಃಖಗಳಿಗೆ ದುಃಖಗಳೆಂಬ ಹೊರಗಲ್ಲಿಗೆ ಹಚ್ಚಿ ಪರೀಕ್ಷಿಸುವಾಗ, ಆಗ ಅದರ ನಿಜವಾದ ಬಣ್ಣ ತೇಲಿ ಬರುವುದು ಎಂದು ಹೇಳುತ್ತಿರುವಾಗ ಮನೆಯ ಬಳಿಗೆ ಬಂದರು. ಮುಂದಿನ ಭಾಗವನ್ನು ಮುಂದಿನ ಭಾನುವಾರ ಅಲ್ಲಿಯವರೆಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ವಸವಿ ಸಾಹಿತ್ಯ ಕಲಾ ಸುಳ್ಯ.